ಎಲೆಕ್ಷನ್ ಟೈಮ್ನಲ್ಲಿ ಬಿಜೆಪಿ ಶಾಸಕರೇ ಬಿಗ್ ಶಾಕ್ ಎದುರಾಗಿದೆ. 25ಕ್ಕೂ ಹೆಚ್ಚು ಶಾಸಕರಿಗೆ ಕೊಕ್ ನೀಡಲು ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಎಲೆಕ್ಷನ್ ಟೈಮ್ನಲ್ಲಿ ಬಿಜೆಪಿ ಶಾಸಕರಿಗೆ ಬಿಗ್ ಶಾಕ್ ಎದುರಾಗಿದೆ. 25ಕ್ಕೂ ಹೆಚ್ಚು ಶಾಸಕರಿಗೆ ಕೊಕ್ ನೀಡಲು ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆಯಾ ಎನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಉತ್ತರ ಪುತ್ತೂರು ಮೂಡುಬಿದ್ರೆ ಸುಳ್ಯಕ್ಕೆ ಹೊಸ ಮುಖ ಸಾಧ್ಯತೆ ಕೂಡ ಇದೆ. ಕಾಪು ಬೈಂದೂರಿನಲ್ಲೂ ಹೊಸ ಮುಖವನ್ನ ಕಣಕ್ಕಿಳಿಸಲು ಪ್ಲಾನ್ ಅನ್ನ ಮಾಡಿಕೊಳ್ಳತಾ ಇದ್ದಾರೆ. ರಾಜ್ಯ ನಾಯಕರಿಂದ ತರಾತುರಿಯಲ್ಲಿ ಚುನಾವಣಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ. ಪ್ರತಿ ಕ್ಷೇತ್ರದಲ್ಲಿ ಎರಡು ಮೂರು ಅಭ್ಯರ್ಥಿ ಹೆಸರನ್ನ ತಿಳಿಸಲು ಈಗಾಗಲೇ ಸೂಚನೆಯನ್ನು ಕೂಡ ಹೈಕಮಾಂಡ್ ನೀಡಿದೆ. ಆಂತರಿಕ ಚುನಾವಣೆ ನೆಪದಲ್ಲಿ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಕೂಡ ಇದೆ. ಪದಾಧಿಕಾರಿಗಳು ಸೇರಿ ಪ್ರಮುಖರಿಂದ ಸರ್ವೆ ಕಾರ್ಯವನ್ನ ಮಾಡಲಾಗುತ್ತಿದೆ. ಎಸ್ಸು ಚುನಾವಣೆ ಡೇಟ್ ಕೂಡ ಅನೌನ್ಸ್ ಆಗಿದೆ. ಮೊದಲ ಪಟ್ಟಿ ಇನ್ನೂ ಕೂಡ ಈಗ ಕಾಂಗ್ರೆಸ್ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿರಡಿದೆ ಅಭ್ಯರ್ಥಿಗಳ, ಹಾಗೆ ಜೆಡಿಎಸ್ ಕೂಡ ಬಿಡುಗಡೆ ಮಾಡಿದೆ. ಆದರೆ ಬಿಜೆಪಿ ಯಾವುದೇ ಅಭ್ಯರ್ಥಿಗಳ ಹೆಸರನ್ನು ಕೂಡ ಘೋಷಣೆ ಮಾಡಿಲ್ಲ, ಪಟ್ಟಿಯನ್ನು ಬಿಡುಗಡೆ ಕೂಡ ಮಾಡಿಲ್ಲ. ಅದರಿಂದಾಗಿ ಎಲೆಕ್ಷನ್ ಟೈಮ್ನಲ್ಲಿ ಬಿಜೆಪಿ ಶಾಸಕರಿಗೆ ಏನಾದರೂ ಬಿಗ್ ಶಾಕ್ ನೀಡ್ತಾರಾ, 25ಕ್ಕೂ ಹೆಚ್ಚು ಶಾಸಕರಿಗೆ ಕೊಕ್ ನೀಡಲು ತಯಾರಿ ಏನಾದರೂ ಮಾಡಿಕೊಂಡಿದ್ದಾರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಉತ್ತರ ಪುತ್ತೂರು ಮೂಡುಬಿದ್ರೆ ಸುಳ್ಯಕ್ಕೆ ಹೊಸ ಮುಖವನ್ನು ಪರಿಚಯ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಕಾಪು ಬೈಂದೂರಿನಲ್ಲೂ ಕೂಡ ಹೊಸ ಮುಖವನ್ನು ಕಣಕ್ಕಿಳಿಸಲು ಪ್ಲಾನ್ ಅನ್ನು ಹೈಕಮಾಂಡ್ ಮಾಡಿಕೊಂಡಿದೆ. ರಾಜ್ಯ ನಾಯಕರಿಂದ ಚುನಾವಣೆ ಸಿದ್ಧತೆ ಕೂಡ ತರಾತುರಿಯಲ್ಲಿ ನಡೀತಾ ಇದೆ.